ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಟು ವಿದ್ಯಾರ್ಥಿಗಳಿಗೆ ಮತ್ತೆ ಬ್ಯಾಡ್ ನ್ಯೂಸ್ ಬಂದಿದೆ. ನಿಮಗೆ ಗೊತ್ತಿರೋ ಹಾಗೆ 15 ದಿನ ರಜೆಯನ್ನು ಘೋಷಣೆ ಮಾಡಿದ ತನಕ ವಿಟಿಯವರು ಅನೌನ್ಸ್ಮೆಂಟ್ ಕೂಡ ಮಾಡಿರಲಿಲ್ಲ. ಬಟ್ ನಿನ್ನೆ ಕೂಡ ಸರ್ಕಾರ ಆದೇಶ ಮಾಡಿತ್ತು. ಬಟ್ ವಿಟಿಯವರು ಏನು ಮಾಡಿದ್ದಾರೆ ಅಂದರೆ ಇವತ್ತೊಂದು ದಿವಸ ಮಾತ್ರ ರಜೆ ಅಂತ ಘೋಷಣೆ ಮಾಡಿದ್ದಾರೆ. ಅಥವಾ 8 ಗಂಟೆ 9 ಗಂಟೆಯಲ್ಲಿ ಘೋಷಣೆ ಮಾಡಿದ್ದಾರೆ. ವಿದ್ಯಾರ್ಥಿಗಳಾದ ಕಾಲೇಜಿಗೆ ಹೋಗಿದ್ದಾರೆ, ಇವತ್ತು ಕೂಡ ಕಾಲೇಜು ಮಾಡಿ ಬಿಟ್ಟಿದ್ದಾರೆ. ಈಗ ಮತ್ತೆ ವಿಟಿಯವರು ಸರ್ಕ್ಯುಲರ್ ಮೆನ್ಷನ್ ಮಾಡ್ತೀವಿ ಲೇಟಾಗಿ ಅಂತ ಹೇಳಿದರು. ಬಟ್ ವಿಟಿಯವರು ಯಾವುದೇ ರೀತಿ ಸರ್ಕ್ಯುಲರ್ ಕೂಡ ಮೆನ್ಷನ್ ಮಾಡಿಲ್ಲ. ಅದಕ್ಕೋಸ್ಕರ ಕಾಲೇಜುಗಳು ಏನು ಹೇಳ್ತಿದ್ದಾರೆ ಅಂದರೆ, ಆ್ಯಸ್ ಯೂಶುವಲ್ ನಾಳೆಯಿಂದ ಕಾಲೇಜ್ ಇರುತ್ತೆ, ನಮಗೆ ಯೂನಿವರ್ಸಿಟಿಯಿಂದ ಯಾವುದೇ ಇನ್ಸ್ಟ್ರಕ್ಷನ್ ಕೂಡ ಬಂದಿಲ್ಲ ಅಂತೇಳಿ ತಿಳಿಸ್ತಾ ಇದ್ದಾರೆ. ಒಟ್ಟಿಗೆ ವಿಟಿಯು ಮತ್ತು ಗೌರ್ಮೆಂಟ್ ಮಧ್ಯೆ ಹೇಳೋರಿಲ್ಲ ಕೇಳೋರಿಲ್ಲ. ವಿಟಿಯವರು ವಿದ್ಯಾರ್ಥಿ ಜೀವನದಲ್ಲಿ ಆಟ ಆಡ್ತಾ ಇದ್ದಾರೆ. ಕೋವಿಡ್ ಕೇಸಸ್ ಕೂಡ ದಿನದಿನ ಹೆಚ್ಚಳ ಆಗ್ತಿದೆ. ಬೆಂಗಳೂರು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿದೆ. ಬೆಂಗಳೂರಲ್ಲಿ ಕೂಡ ಸೋಂಕು ಕೂಡ ಸ್ಪೋಟ್ ಆಗ್ತಿದೆ. ಬೇರೆ ಜಿಲ್ಲೆಯಲ್ಲಿ ಹೊರತುಪಡಿಸಿ ಬೆಂಗಳೂರಲ್ಲಿ ಕೂಡ ಸ್ಪೋಟ್ ಆಗ್ತಿದೆ. ಬಟ್ ವಿಟಿಯವರು ನಂದೇ ಅಧಿಕಾರ ನಂದೇ ರೂಲ್ಸ್ ಅಂತೇಳಿ ಅವ್ರು ಮಾಡ್ಕೊ ಹೋಗ್ತಿದ್ದಾರೆ. ವಿಟಿಯವ್ರ ಪ್ರಕಾರ ಏನಂತಂದರೆ, ಆನ್ಲೈನ್ ಕ್ಲಾಸಸ್ ಆದರೆ ಇಡೀ ಕರ್ನಾಟಕ ಫುಲ್ ಆನ್ಲೈನ್ ಕ್ಲಾಸಸ್ ಆಗಬೇಕು, ಇಲ್ಲ ಬಂದ್ ಆಗಬೇಕು ಅಂತ ಹೇಳಿದ್ದಾರೆ. ಬಟ್ ಸರ್ಕಾರದಿಂದ ಅಧಿಕೃತ ಆದೇಶ ಬಂದಿದೆ, ಸೋಂಕು ಎಲ್ಲಿರುತ್ತೆ ಅಲ್ಲಿ ಮಾತ್ರ ಬಂದ್ ಮಾಡ್ತೀವಿ ಅಂತ. ಅದೇ ರೀತಿ ಬೆಂಗಳೂರಲ್ಲಿ ಸೋಂಕು ಹೆಚ್ಚಳ ಆದ ಕಾರಣ ಮಾತ್ರ ಬಂದ್ ಮಾಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಯಲ್ಲಿ ಸೋಂಕು ಕೂಡ ಹೆಚ್ಚಳ ಆದರೆ ಬಂದ್ ಮಾಡ್ತಾರೆ. ಬಟ್ ವಿಟಿಯವರು ಈ ಥರ ಮಾಡಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಿದೆ. ಆದಷ್ಟು ಬೇಗ ಗುಡ್ ಡಿಸಿಷನ್ ಬರಬೇಕು ಅಂತೇಳಿ ಒತ್ತಾಯ ಮಾಡ್ತಿದ್ದೀವಿ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದೆ ನೋಡಿ.